ನಮಸ್ಕಾರ ಎಲ್ರಿಗೂ ನಾನು ಪ್ರೇಮ್ ಕುಮಾರ್ ಮಾತಾಡೋದು ಝೀರೋ ಟು ಹೀರೋ ಯಾರೂ ತುಳಿಯದ ಹಾದಿ ಪುಸ್ತಕದ ಲೇಖಕರು ಆರಂಭದಲ್ಲಿ ಝೀರೋ ಟು ಹೀರೋಗೆ ಪ್ರವೇಶ ಎನ್ನುವ ಒಂದು ಅಧ್ಯಾಯ ಇದೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಾಗ ನನಗೆ ಮೊದಲಿನ ಆಧ್ಯಾತ್ಮಿಕ ಅನುಭವ ಆಯಿತು ಮಹರ್ಷಿ ಮಹರ್ಷಿಯೋಗಿಗಳ ಶಿಷ್ಯರೊಬ್ಬರು ನನ್ನ ಅಕ್ಕ ಕುಸುಮಾ ಓದುತ್ತಿದ್ದ ವಿಜಯ ಹೈಸ್ಕೂಲ್ ಶಾಲೆಗೆ ಬಂದು ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಎಂದರೆ ಟಿ ಎಂ ಧ್ಯಾನವನ್ನು ಹೇಳಿಕೊಟ್ಟರು ನನ್ನ ಅಕ್ಕನವರು ನನಗೆ ಮೊದಲು ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟರು ಅವರ ಸೂಚನೆಯ ಪ್ರಕಾರ ಹತ್ತು ನಿಮಿಷಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕು ಆಲೋಚನೆಗಳನ್ನು ಹಿಂಬಾಲಿಸಬಾರದು ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಒಂದು ವರ್ಷಗಳ ಕಾಲ ನಾನು ಧ್ಯಾನವನ್ನು ಮಾಡುತ್ತಿದ್ದೆ ನಮ್ಮ ಶಾಲೆಗೆ ಹತ್ತಿರ ಒಯ್ದ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಬರುತ್ತಿದ್ದೆನು ಅಲ್ಲಿನ ಆಧ್ಯಾತ್ಮಿಕ ಪರಿಸರ ನನ್ನ ಮನಸ್ಸಿನ ಮೇಲೆ ಬಹಳವಾಗಿ ಪರಿಣಾಮ ಬೀರಿತು ಮಾತಾ ಶಾರದಾ ದೇವಿಯವರು ಕುಳಿತ ಬಂಡೆಯ ಮೇಲೆ ಕುಳಿತು ಧ್ಯಾನವನ್ನು ಮಾಡುತ್ತಿದ್ದೆನು ಸ್ವಾಮಿ ವಿವೇಕಾನಂದರ ಧೀರವಾಣಿ ಏಳು ಎದ್ದೇಳು ಗುರಿಮಟ್ಟುವ ತನಕ ನಿಲ್ಲಬೇಡ ಎನ್ನುವ ವಾಕ್ಯಗಳು ನನ್ನ ಮೇಲೆ ಬಹಳ ಪರಿಣಾಮ ಬೀರಿತು ನನ್ನಲ್ಲಿ ನವಚೇತನ ಉಗಮವಾಗಿ ನನ್ನ ಜೀವನವು ಕ್ರಮೇಣವಾಗಿ ಬದಲಾಗತೊಡಿತು ಸತತವಾಗಿ ತೊಂದರೆ ಕೊಡುತ್ತಿದ್ದ ನನ್ನ ಆರೋಗ್ಯ ಮತ್ತು ಕಡಿಮೆ ಅಂಕಗಳು ಸುಧಾರಣೆ ಯಾಗತೊಡಗಿದವು ನಾನು ಹತ್ತನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದೆನು ಇದು ನನ್ನ ಜೀವನದಲ್ಲಿ ನಡೆದ ಮೊದಲನೇ ಪವಾಡ ಮಿರಾಕಲ್ ಅಂದಿನಿಂದ ನಾನು ವಿದ್ಯಾಭ್ಯಾಸದಲ್ಲಿ ಹಿಂದಿರುಗಿ ನೋಡಲೇ ಇಲ್ಲ ಇಂಜಿನಿಯರಿಂಗ್ ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಮ್ ಎಸ್ ಮನಃಶಾಸ್ತ್ರದಲ್ಲಿ ಹಾಗೂ ಭಾಷಣಶಾಸ್ತ್ರವನ್ನು ಓದಿದ್ದೆನು ಈ ಬದಲಾವಣೆಗಳಿಗೆ ಕಾರಣ ಧ್ಯಾನ ಮತ್ತು ಸತ್ಸಂಗಗಳಾದ ಮಂಥನ ಎಂದು ಭಾವಿಸುತ್ತೇನೆ ಸುಮಾರು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ಓದುತ್ತಿದ್ದಾಗ ಒಂದು ರಸ್ತೆ ಅಪಘಾತದಲ್ಲಿ ನನ್ನ ಹೆಣೆಗಾಲಿನ ಮೂಳೆ ಮುರಿಯಿತು ಆರು ತಿಂಗಳು ನಾನು ಹಸಿಗೆ ಹಿಡಿದೆನು ಇದು ನನ್ನ ಜೀವನದ ಮಹತ್ವದ ತಿರುವುಗಳಲ್ಲಿ ಒಂದು ಎಂದು ಭಾವಿಸುತ್ತೇನೆ ಕಾಲು ನೋವಿನಿಂದ ಬಳುತ್ತಿದ್ದ ನಾನು ಹಲವಾರು ಒಳ್ಳೆಯ ಪುಸ್ತಕಗಳನ್ನು ಓದಿದ್ದೆನು ಡಾಕ್ಟರ್ ಡಿ ವಿ ಜಿಯವರ ಅವರ ಕಗ್ಗ ಕಗ್ಗ ಲೇಲ್ಖಗಿ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ನೆಪೊಲಿನ್ ಹಿಲ್ರವರ ಥಿಂಕ್ ಆ್ಯಂಡ್ ರಿಚ್ ಮಹಾತ್ಮ ಗಾಂಧಿಯವರ ಸತ್ಯದ ಜೊತೆಗಿನ ಪ್ರಯೋಗಗಳು ಬಹಳವಾಗಿ ಪರಿಣಾಮ ಬೀರಿದವು ಆ ಪುಸ್ತಕದಲ್ಲಿ ಒಂದು ಘಟನೆಯ ಉಲ್ಲೇಖವಿದೆ ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬ ಬ್ರಿಟಿಷ್ ಪೇದೆ ಗಾಂಧೀಜಿಯವರನ್ನು ರೈಲಿನಿಂದ ಆಚೆಗೆ ದಬ್ಬುತ್ತಾನೆ ಆಗ ಅವರು ಮನಸ್ಸಿನಲ್ಲಿ ಲೋಕದಿಂದ ಈ ವರ್ಣವಿರೋಧಿ ನೀತಿಯನ್ನು ತೆಗೆದುಹಾಕುತ್ತಾನೆಂದು ದೃಢ ನಿರ್ಧಾರ ಮಾಡುತ್ತಾರೆ ಸ್ನೇಹಿತರೆ ಚರಿತ್ರೆಯನ್ನು ನೋಡಿದಾಗ ಬ್ರಿಟಿಷ್ ಸಾಮ್ರಾಜ್ಯವಿದ್ದ ಕಡೆಯಲ್ಲೆಲ್ಲ ಅದರ ಪತನವಾಗಿರುವುದು ಕಂಡುಬಂದಿದೆ ಒಬ್ಬ ಸಾಮಾನ್ಯ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿಯವರು ಮಹಾತ್ಮ ಗಾಂಧೀಜಿಯವರಾದರು ವಿಶ್ವ ಮಾನವರಾದರು ಈ ಘಟನೆಯು ನನ್ನ ಜೀವನದಲ್ಲಿ ಬದಲಾವಣೆಯ ಗಾಳಿಯನ್ನು ಬೀಸಿತು ಆ ದಿನದಿಂದ ಆಧ್ಯಾತ್ಮಿಕತೆ ಮತ್ತು ಧ್ಯಾನ ನನ್ನ ಜೀವನದ ಅವಿಭಾಜ್ಯ ಅಂಗವಾದವು ನನ್ನ ಜೀವನದಲ್ಲಿ ಹಲವಾರು ಪವಾಡಗಳು ನಡೆದು ಹೋದವು ಅತೀಂದ್ರಿಯ ಶಕ್ತಿಗಳು ನನ್ನನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಗಳಿಗೆ ಕರೆದುಕೊಂಡು ಹೋಗುತ್ತಿದ್ದೆವು ಸಕಾರಾತ್ಮಕ ವ್ಯಕ್ತಿಗಳ ಸ್ನೇಹವಾಯಿತು ಹಲವಾರು ಸಂಸ್ಥೆಗಳ ಒಡನಾಟ ನನಗೆ ದೊರೆಯಿತು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮ್ಯಾನೇಜ್ಮೆಂಟ್ ಗುರುವಂದೇ ಪ್ರಸಿದ್ಧರಾಗಿದ್ದ ಸ್ವಾಮಿ ಸುಖಬೋಧಾನಂದರನ್ನು ಭೇಟಿಯಾದ ಹತ್ತು ವರ್ಷಗಳ ಅವರ ಸುದೀರ್ಘ ಸಂಪರ್ಕ ಹಾಗೂ ಅನುಭವದಿಂದ ಆಂತರಿಕ ಮತ್ತು ಬಾಹ್ಯ ಜಗತ್ತಿನ ಸಮತೋಲನವನ್ನು ಹೇಗೆ ಕಾಪಾಡಿಕೊಡಬೇಕೆಂದು ತಿಳಿದುಕೊಂಡೆನು ಇವರೇ ನನ್ನ ನೇರ ಸಂಪರ್ಕಕ್ಕೆ ಬಂದ ಪ್ರಥಮ ಗುರುಗಳು ಎಂದು ತಿಳಿಸಲು ಬಹಳ ಸಂತೋಷವಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಜನೀಶ್ ಓಶೋ ಆಧ್ಯಾತ್ಮಿಕ ಸಮೂಹವನ್ನು ಸೇರಿದೆ ಜೀವನ ಪರ್ಯಂತ ಆಧ್ಯಾತ್ಮಿಕ ಪಥದಲ್ಲಿ ನಡೆಯುವ ದೀಕ್ಷೆಯನ್ನು ಪಡೆದೇ ಓಶೋರವರು ನನಗೆ ಕೊಟ್ಟ ಹೆಸರು ಸ್ವಾಮಿ ಆನಂದ ಪ್ರೇಮ್ ನಾವು ಅಲ್ಲಿ ಹಲವಾರು ರೀತಿಯ ಧ್ಯಾನವನ್ನು ಮಾಡುತ್ತಿದ್ದೆವು ಅವುಗಳ ಮುಖ್ಯವಾದ ಡೈನಮಿಕ್ ಮೆಡಿಟೇಷನ್ ವಿಪಸನ ತ್ರಾಟಕ ಮಿಸ್ಟಿಕ್ ರೋಸ್ ಸೂಫಿ ಡಾನ್ಸ್ ಕುಂಡಲಿನಿ ಝೆನ್ ನಾದಬ್ರಹ್ಮ ಧ್ಯಾನ ಯೋಗ ನಿದ್ರಾ ಲಾಫಿಂಗ್ ಮೆಡಿಟೇಷನ್ ಟೀ ಮೆಡಿಟೇಷನ್ ಮತ್ತು ಇತರೆ ಧ್ಯಾನಗಳನ್ನು ಅಭ್ಯಾಸ ಮಾಡುತ್ತಿದ್ದೆವು ಈ ಆಧ್ಯಾತ್ಮಿಕ ಚಿಂತನೆಗಳು ನನ್ನನ್ನು ಸ್ವಾಮಿ ಮುಕ್ತಾನಂದ ಗಣೇಶ್ಪುರಿ ಅರಬಿಂದೋ ಪಾಂಡಿಚರಿ ರಮಣ ಮಹರ್ಷಿ ತಿರುವಣಾಮಲೈ ಶಿರಡಿ ಸಾಯಿಬಾಬಾ ಶ್ರೀ ಸತ್ಯಸಾಯಿ ಬಾಬಾ ಪುಟ್ಟಭರ್ತಿ ಆನಂದಾಶ್ರಮ ಕಾಸರಗೋಡದವರೆಗೂ ಕರೆದುಕೊಂಡು ಹೋದವು ನನ್ನ ಜೀವನದಲ್ಲಿ ಹಲವಾರು ಆಧ್ಯಾತ್ಮಿಕ ಸ್ನೇಹಿತರು ದೊರೆತರು ಹಾಗೂ ವಿಶಿಷ್ಟವಾದ ಅನುಭವ ದೊರೆಯಿತು ಪ್ರತಿಯೊಬ್ಬರಲ್ಲೂ ದೈವತ್ಯವನ್ನು ಕಂಡುಕೊಂಡೆನು ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತೀಯವರನ್ನು ಮದುವೆ ವಿವಾಹವಾದೆನು ಈಗ ಅವರು ಪೆರಿಮಿಟ್ ವ್ಯಾಲಿಯ ವಾಸ್ತುಶಿಲ್ಪಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎರಡು ಸಾವಿರದ ಐದರಲ್ಲಿ ಬ್ರಹ್ಮಶ್ರೀ ಅವರನ್ನು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಭೇಟಿಯಾದನು ಆ ಮೊದಲ ಭೇಟಿಯು ಬರೆಯಲಾರದು ಪತ್ರಿಜಿಯವರು ನನ್ನ ಕಣ್ಣನ್ನೇ ನೋಡಿ ಹೇಗಿದ್ದೀರಿ ಸ್ವಾಮೀಜಿ ಎಂದರು ಅವರ ಕಣ್ಣುಗಳಲ್ಲಿ ಒಬ್ಬ ಝೆನ್ ಮಾಸ್ಟ್ರನ್ನು ಕಂಡೆ ಒಬ್ಬ ಸಕಾರಾತ್ಮಕ ಪ್ರಗತಿಪರ ಪ್ರೇಮಮಯಿ ಗುರುವನ್ನು ಕಂಡೆ ಎರಡು ಸಾವಿರದ ಆರರಲ್ಲಿ ನಾವು ತೆರೆದ ಝೆನ್ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಪತ್ರಿಜಿಯವರೇ ಬಂದು ಉದ್ಘಾಟಿಸಿದರು ಪತ್ರಿಜಿಯವರು ಹಲವಾರು ಬಾರಿ ನನ್ನನ್ನು ಕೇಳಿದ್ದಾರೆ ಎನಿ ಪ್ರಾಬ್ಲಮ್ ಸ್ವಾಮೀಜಿ ಆದರೆ ನಾನು ಹೇಳುವ ಒಂದೇ ಉತ್ತರ ನೋ ಪ್ರಾಬ್ಲಮ್ ಎಂದು ಓಶೋರವರ ಅವರ ನೂರ ಹನ್ನೆರಡು ಧ್ಯಾನ ಪದ್ಧತಿಯವನ್ನು ಪತ್ರಿಜಿಯವರು ನೂರ ಹನ್ನೊಂದನ್ನು ಕಳೆದು ಒಂದಕ್ಕೆ ಇಳಿಸಿದರು ಅದೇ ಆನಾಪಾನ ಸತಿ ಧ್ಯಾನ ಇದು ಎಲ್ಲ ರೀತಿಯ ಧ್ಯಾನಗಳಿಗೆ ಮೀರಿದ ಧ್ಯಾನ ಬುದ್ಧ ಭಗವಾನ್ ಇಡೀ ಮನುಕುಲಕ್ಕೆ ಸಾರಿದ ಧ್ಯಾನ ಶ್ರೀಕೃಷ್ಣನು ಸಾಂದೀಪ ಮುನಿಗಳಿಂದ ಕಲಿತ ಶ್ವಾಸವಿದ್ಯೆ ಪ್ರತಿ ಕ್ಷತ್ರಿಯರು ಕಲಿಯಲೇಬೇಕಿದ್ದ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ಶ್ವಾಸವಿದ್ಯೆ ಬುಡ ಆನಾಪನ ಸತಿ ಧ್ಯಾನ ಅತ್ಯಂತ ಸರಳ ಮತ್ತು ಸಹಜವಾದ ಧ್ಯಾನದ ಪ್ರಕ್ರಿಯೆ ಆಂಜನೇಯ ಸ್ವಾಮಿ ತನ್ನ ಪ್ರತಿ ಉಸಿರಿನಲ್ಲೂ ಶ್ರೀರಾಮನನ್ನು ನೋಡುತ್ತಿದ್ದರು ಹಾಗಾಗಿ ಅವರು ಚಿರಂಜೀವಿಗಳಾದರು ಪ್ರತಿದಿನವೂ ನಾನು ಮತ್ತು ನನ್ನ ಕುಟುಂಬದವರು ಧ್ಯಾನವನ್ನು ಮಾಡ್ತೇವೆ ಪತ್ರಿಜಿಯವರ ಧ್ಯೇಯವಾದ ಧ್ಯಾನ ಜಗತ್ ಕಾರ್ಯದಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಈಗ ಬೆಂಗಳೂರಿನ ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ನ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಪತ್ರಿಜಿಯವರ ಆದೇಶದ ಮೇರೆಗೆ ಭಾರತದ ಪ್ರಜಾತಂತ್ರದ ವ್ಯವಸ್ಥೆಯ ಅಡಿಯಲ್ಲಿ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಗೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ಬೆಂಗಳೂರು ಸೆಂಟ್ರಲ್ನಿಂದ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಬಸವನಗುಡಿಯಿಂದ ಬಸವನಗುಡಿಯಿಂದ ವಿಧಾನಸಭೆಗೆ ಸ್ಪರ್ಧಿಸಿದ್ದೆನು ಈ ಅನುಭವಗಳಿಂದ ಪತ್ರಿಜಿಯವರು ನನ್ನೊಳಗಿರುವ ನಾಯಕತ್ವವನ್ನು ಹೆಚ್ಚಿಸುವಂತೆ ಮಾಡಿದರು ಸ್ನೇಹಿತರೆ ಈ ಮೂಲಕ ನಾನು ತಿಳಿಸುವುದೇನೆಂದರೆ ಹೀಗೆ ಪ್ರತಿದಿನವೂ ಪವಾಡಗಳು ಮಿರಾಕಲ್ಸ್ ನಡೆಯುತ್ತಿರುತ್ತವೆ ಪ್ರತಿ ಕ್ಷಣವೂ ಅದ್ಭುತ ಕ್ಷಣವಾಗಿ ಕಾಣಿಸುತ್ತದೆ ಧ್ಯಾನ ಮಾಡುವುದರಿಂದ ನನ್ನ ಜೀವನದಲ್ಲಿ ಒಂದು ನಿರ್ದಿಷ್ಟ ದಿಕ್ಕು ಧ್ಯೇಯ ರೀತೆಂದು ನಾನು ಬಲವಾಗಿ ನಂಬಿದ್ದೇನೆ ಇಂದಿನ ಯುವಕರು ತಮ್ಮ ಜೀವನವನ್ನು ಸಂಪೂರ್ಣ ತರ್ಕಮಯವನ್ನಾಗಿ ಮಾಡಬಾರದು ಧ್ಯಾನ ಮಾಡಬೇಕು ಸತ್ಸಂಗ ಮಾಡಬೇಕು ಸ್ವಾಧ್ಯಾಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಆಚಾರ ಸಾಂಗತ್ಯ ಮಾಡಬೇಕು ಧ್ಯಾನದಿಂದ ಒಬ್ಬ ಸಾಮಾನ್ಯ ಮನುಷ್ಯ ಅಸಮಾನನಾಗುತ್ತಾನೆ ಧೈರ್ಯವಂತನಾಗುತ್ತಾನೆ ಅವನಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಜೊತೆಗೆ ಲೌಕಿಕ ಜೀವನದಲ್ಲೂ ಯಶಸ್ಸು ಶತಸಿದ್ಧ ಯುವಕರು ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಸೋಲು ಮತ್ತು ಗೆಲುವು ಎರಡನ್ನೂ ಸಮಾನವಾಗಿ ಕಾಣಬೇಕು ಸಂತೋಷದಿಂದಿರಬೇಕು ನ್ಯೂನ್ಯತೆಗಳನ್ನು ಅಲ್ಲಿಯೇ ಸರಿಪಡಿಕರಿಸಿಕೊಳ್ಳಬೇಕು ಒಳ್ಳೆಯ ಸ್ನೇಹಿತರು ತಮ್ಮ ಸುತ್ತಲೂ ಇರಬೇಕು ಕೆಲಸಕ್ಕೆ ಬಾರದ ವಿಷಯಗಳನ್ನು ಚರ್ಚಿಸಬಾರದು ಒಳ್ಳೆಯ ಗುರುವನ್ನು ತಮ್ಮ ಜೀವನದ ಮಾರ್ಗದರ್ಶಕರನ್ನಾಗಿ ಮಾಡಿಕೊಳ್ಳಬೇಕು ಒಳ್ಳೆಯ ಮೌಲ್ಯಗಳನ್ನು ಜೀವನದಲ್ಲಿ ರೂಪಿಸಿಕೊಳ್ಳಬೇಕು ಸಹನೆ ವಿನಯ ಪ್ರೀತಿ ಪ್ರೇಮ ತಾಳ್ಮೆಯಿಂದ ಮಾತ್ರ ಆನಂದಮಯ ಜೀವನವನ್ನು ಪಡೆಯಬಹುದು ನಿಸ್ವಾರ್ಥ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಸ್ನೇಹಿತರೆ ನಾನು ಮೊದಲ ಐದು ವರ್ಷಗಳು ಮಂಡ್ಯ ಜಿಲ್ಲೆಯ ಕೋಡಿಹಳ್ಳಿಯಲ್ಲಿ ಬೆಳೆದವನು ಕೆಲಸ ನಿಮಿತ್ತ ನಮ್ಮ ತಂದೆಯವರು ಇಂಜಿನಿಯರ್ ಆಗಿ ಉತ್ತರ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಹಾಗಾಗಿ ನಾನು ಐದು ವರ್ಷ ತಾತನ ಮನೆಯಲ್ಲಿ ಮಂಡ್ಯ ಜಿಲ್ಲೆಯ ಗ್ರಾಮೀಣ ವಾತಾವರಣದಲ್ಲಿ ಬೆಳೆದನು ಇಂದಿಗೂ ನಲವತ್ತಕ್ಕೂ ಹೆಚ್ಚು ವರ್ಷ ನಾನು ಬೆಂಗಳೂರಿನಲ್ಲೇ ಇದ್ದರೂ ಸಹ ನನಗೆ ಈ ನಗರದ ಕೃತಕತೆ ದುರಾಸೆ ಸ್ವಾರ್ಥಗಳು ಪುಕ್ಕಲತನ ನನ್ನಲ್ಲಿಲ್ಲ ನನ್ನಲ್ಲಿರುವುದು ಇಂದಿಗೂ ಒಂದು ಹಳ್ಳಿ ಹುಡುಗನ ಹೃದಯ ನನ್ನ ಸಾಹಸಿ ಪ್ರವೃತ್ತಿಗಳಿಗೆ ನನ್ನ ಸಪ್ತ ಗುರುಗಳೇ ಕಾರಣ ಮಹೇಶ್ ಯೋಗಿ ಪರಮಹಂಸ ಸ್ವಾಮಿ ವಿವೇಕಾನಂದ ಓಶೋ ರಜನೀಶ್ ಸ್ವಾಮಿ ಸುಖಬೋಧಾನಂದಿ ಶ್ರೀ ಸತ್ಯಸಾಯಿಬಾಬಾ ಹಾಗೂ ಬ್ರಹ್ಮತಿ ಪತ್ರಿಜಿಯವರಿಗೆ ನನ್ನ ಪ್ರಣಾಮಗಳು ನನ್ನಲ್ಲಿ ಜಂಗಮ ತತ್ವವನ್ನು ಸದಾ ಜ್ಞಾಪಿಸುವ ನನ್ನ ಗುರುಗಳಿಗೆ ನಮಸ್ಕಾರಗಳು ಅದ್ಭುತ ರಸ ಸೂರ್ಯೋಧವಾಯಿತು ಏನೀಗ ಹೂ ಅರಳಿತು ಏನೀಗ ಮಗು ಮನೆಗಿದೆ ಏನೀಗ ಜನಪಾತದಲ್ಲಿ ನೀರು ಬೀಳುತ್ತಿದೆ ಏನೀಗ ಹೀಗೆ ನಮ್ಮ ಜೀವನದಲ್ಲಿ ನಡೆಯುವ ಸಾಧಾರಣ ವಿಷಯಗಳು ನಮಗೆ ನೀರಸವಾಗಿ ಕಾಣುತ್ತವೆ ಯಾಕೆ ಹೀಗೆ ಅದ್ಭುತ ರಸದ ಕೊರತೆ ನಾವು ರಸಗಳಲ್ಲಿ ಅತ್ಯಂತ ಕಡಿಮೆ ಉಪಯೋಗಿಸುವ ರಸ ರಸವೆಂದರೆ ಅದ್ಭುತ ರಸ ಸ್ವಲ್ಪ ನಿಲ್ಲಿ ಅರಿವಿನಿಂದ ನಿಮ್ಮ ಜೀವನವನ್ನು ಗಮನಿಸಿ ಪ್ರತಿಕ್ಷಣವೂ ಅದ್ಭುತವೇ ನಮ್ಮೊಳಗೆ ನಮ್ಮ ಹೊರಗೆ ಎಷ್ಟು ಪ್ರಕ್ರಿಯೆಗಳು ನಡೆಯುತ್ತಿವೆ ನೋಡಿಕೊಳ್ಳಿ ಬೆಳಗ್ಗೆ ಹೇಳುತ್ತೇವೆ ಚಹಾವನ್ನು ಸೇವಿಸುತ್ತೇವೆ ಸ್ನಾನ ಮಾಡುತ್ತೇವೆ ಧ್ಯಾನ ಮಾಡುತ್ತೇವೆ ಕೆಲಸಗಳನ್ನು ನಿರ್ವಹಿಸುತ್ತೇವೆ ಸ್ನೇಹಿತರನ್ನು ಭೇಟಿ ಮಾಡುತ್ತೇವೆ ಕುಟುಂಬದವರನ್ನು ಸಮಯ ಕಳೆಯುತ್ತೇವೆ ಮನರಂಜನೆ ತೆಗೆದುಕೊಳ್ಳುತ್ತೇವೆ ನಗು ಬರುತ್ತದೆ ಪ್ರೇಮ ಉಕ್ಕುತ್ತದೆ ಪ್ರಣಯ ಗೀತೆ ಹಾಡುವಿರಿ ನಿದ್ದೆ ಬಂದಾಗ ಮನಗುವಿರಿ ಇಷ್ಟು ಪ್ರಕ್ರಿಯೆಗಳು ನಾವು ಅದ್ಭುತ ರಸವನ್ನು ಬೆಳೆಸಿದರೆ ಪ್ರತಿ ಕ್ಷಣವು ಪರಿಪೂರ್ಣ ಜಗತ್ತನ್ನು ಅದ್ಭುತವಾಗಿ ನೋಡಬಹುದು ಸ್ನೇಹಿತರೆ ನನ್ನ ಈ ಸಾಹಸಿ ಯಾತ್ರೆಯಲ್ಲಿ ಹಲವಾರು ಗುರುಗಳನ್ನು ಸಾಧಕರನ್ನು ಭೇಟಿಯಾಗಿರುವೆನು ನನ್ನ ಈ ಯಾತ್ರೆಯೇ ಝೀರೋ ಟು ಹೀರೋ ಬನ್ನಿ ನನ್ನ ಜೊತೆ ಈ ಯಶಸ್ಸಿನ ತೇರನ್ನು ಏರಿ ಇತ್ತೀಚೆಗೆ ಬಹಳ ಪ್ರಸಿದ್ಧವಾದ ಚಿತ್ರ ಸಾರಥಿ ಹಾಡನ್ನು ನಾನು ಈ ಪುಸ್ತಕಕ್ಕೆ ಪ್ರಯಾಣಕ್ಕೆ ಬದಲಾಯಿಸಿಕೊಂಡಿದ್ದೇನೆ ಕೇಳಿ ಕೈಮುಗಿದು ಏರು ಇದು ಯಶಸ್ಸಿನ ತೇರು ನಂಬಿ ಬಂದಿಕ್ಕೂರು ಇದು ಸಾಹಸಿಗರ ತೇರು ನಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ ಯುವಕರೇ ನರನಾಡಿ ನಮ್ಮ ದೇಶಕ್ಕೆ ಕೈಮುಗಿದು ಏರು ಇದು ಯಶಸ್ಸಿನ ತೇರು ನಂಬಿ ಬಂದಿಕ್ಕೂರು ಇದು ಸಾಹಸಿಗರ ತೇರು ಡಿಗ್ರಿಗಳು ಕೈಯಲ್ಲಿವೆ ದಡ್ಡರು ಅಲ್ಲ ಸ್ವಂತ ಕೃಷಿ ಸಾಗುತ್ತಿದೆ ಚಿಂತೆಯೇ ಇಲ್ಲ ಹೆತ್ತವರ ಹೊತ್ತವರ ಶಕ್ತಿಯು ಹಿಂದಿದೆ ಸಾಧಿಸಿದ ಉತ್ತಮರ ಸ ಚಿತ್ರವೂ ಮುಂದಿದೆ ಕೈಮುಗಿದು ಏರು ಇದು ಯಶಸ್ಸಿನ ತೇರು ನಂಬಿ ಬಂದಿ ಕೂರು ಇದು ಸಾಹಸಿಗರ ತೇರು ನಮ್ಮಂಥ ಮನೆ ಕಟ್ಟು ಇಂಜಿನಿಯರ್ ಮೇಸ್ತ್ರಿ ಕೂಲಿ ಕೂಡ ಸಾಹಿತಿ ಅತಿ ರಥ ಮಹಾರಥ ಸಾರಥಿ ಎಲ್ಲರನ್ನು ಪ್ರೀತಿಸುವ ಸಂಸ್ಕೃತಿ ಕೈಮುಗಿದು ಏರು ಇದು ಯಶಸ್ಸಿನ ತೇರು ನಂಬಿ ಬಂದು ಕೂರು ಇದು ಸಾಹಸಿಗರ ತೇರು ಎಲ್ಲರೂ ಒಳ್ಳೆಯದಾಗಲಿ ಝೀರೋ ಟು ಹೀರೋ ಪುಸ್ತಕಕ್ಕೆ ಪ್ರವೇಶ ನಮಸ್ಕಾರ